ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯಾಗಾಂಕರ್. ಅಮಿತ್ ಶಾ ಅವರ ಕೈಗೆ ರಮೇಶ್ ಜಾರಕಿಹೊಳಿ ಅವರು ಇಟ್ಟಿರುವ ಸಾಕ್ಷ್ಯ ಯಾವುದು? ಎಲೆಕ್ಷನ್ ಹೊತ್ತಲ್ಲಿ ಬಹುದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಬೆಳಗಾವಿ ಸಾಹುಕಾರ್. ಇಂಟ್ರೆಸ್ಟಿಂಗ್ ವಿಚಾರನ ಮುಂದೆ ಇಡ್ತಾ ಇದೀವಿ, ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಒಂದು ಕಡೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೆಲ್ಲ ಸೇರಿಕೊಂಡು ರಮೇಶ್ ಜಾರಕಿಹೊಳಿ ವಿರುದ್ಧ ಮುಗಿಬಿದ್ದಿದ್ದಾರೆ. ದೊಡ್ಡ ಹಂಚದ ಓಪನ್ ಆಗಿ ಹೇಳ್ಕೊಳ್ಳೋ ಮಟ್ಟಿಗೆ ಯಾವ ರೀತಿ ಅಕ್ರಮ ನಡೆಸ್ತಿದ್ದಾರೆ ನೋಡಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು. ಮುಖ್ಯಮಂತ್ರಿ ಕಟೀಲ್ ರಮೇಶ್ ಜಾರಕಿಹೊಳಿ ಈ ಮೂವರ ವಿರುದ್ಧನೂ ಬಹುದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಅಕ್ರಮ ಎಸ್ಕೋದಕ್ಕೆ ಪ್ಲ್ಯಾನ್ ಆಗಿದೆ. ಅದು ಓಪನ್ ಆಗಿ ಸ್ಪೀಚಲ್ಲಿ ಹೇಳಿದ್ದಾರೆ. ಕ್ರಮ ಆಗಬೇಕು ಅಂತ ಈಗ ಹೋರಾಟ ಎಲ್ಲ ಶುರು ಮಾಡಿದ್ದಾರೆ, ಪ್ರತಿಭಟನೆ ಶುರುವಾಗಿದೆ. ಇದರ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ ಮಾಡಿ ಸುಮಾರು ವಿಚಾರಗಳನ್ನೆಲ್ಲ ಹೇಳಿಕೊಂಡ್ರು, ನೀವು ಕೂಡ ಟಿ ವಿಯಲ್ಲಿ ಗಮನಿಸಿರ್ತೀರ. ಇದರ ನಡುವೆ ರಮೇಶ್ ಜಾರಕಿಹೊಳಿ ಅವರು ಎಲೆಕ್ಷನ್ ಹತ್ತಿರ ಆಗ್ತಿರೋ ಟೈಮಲ್ಲಿ ಶತ್ರುಗಳಿಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಬಾಂಬ್ ಹಾಕಿದ್ದಾರೆ. ಹಾಗಾದರೆ ಅಮಿತ್ ಶಾ ಅವರ ಕೈಗೆ ಈ ಸಾಕ್ಷಿ ಇಟ್ಟು ತನಗೆ ಬೇಕಾಗಿದ್ದನ್ನು ಪಡ್ಕೊಳ್ಳುವ ಸಿದ್ಧತೆಯಲ್ಲಿದ್ದಾರಾ? ಅದಕ್ಕೋಸ್ಕರ ಮಂತ್ರಿಗಿರಿಯನ್ನೂ ಕೂಡ ಬಿಡೋದಕ್ಕೆ ರೆಡಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಬಹಳ ದಿನಗಳ ಹಿಂದೆಯೇ ರಿವ್ಯೂ ಒಂದು ರಿಪೋರ್ಟ್ ಮಾಡಿತ್ತು, ಹೈಕಮಾಂಡ್ ಮಟ್ಟದಲ್ಲಿ ನನಗೆ ಸಚಿವ ಸ್ಥಾನ ಸಿಗದೇ ಇದ್ದರೂ ಅರಗಿಸ್ಕೊಳ್ಬಲ್ಲೆ, ಆದರೆ ಈ ವಿಚಾರದಲ್ಲಿ ವರಿಷ್ಠರು ನನ್ನ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಫಡ್ನವೀಸ್ ಅವರ ಮೂಲಕ ಹೈಕಮಾಂಡ್ ನಾಯಕರ ಮನವೊಲಿಸುವ ಪ್ರಯತ್ನ ನಿರಂತರವಾಗಿ ಆಗಿದೆ ಅನ್ನೋ ವಿಚಾರ. ಸಿಬಿಐ ತನಿಖೆ ಆಗುತ್ತೆ ಮಹಾನಾಯಕನ ವಿರುದ್ಧ, ಎಲ್ಲ ಸಾಕ್ಷಿ ಸತ್ಯ ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ವ ರಮೇಶ್ ಜಾರಕಿಹೊಳಿ. ಈಗ ಅಮಿತ್ ಶಾ ಅವ್ರ ಜೊತೆಗೆ ಈ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಾಗಿ ಮತ್ತು ಅವರ ಮಾತಿನಲ್ಲಿ ಸಿಕ್ಕಂತಹ ಸುಳಿವು ಆಲ್ರೆಡಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದೀನಿ ಅನ್ನೋದು, ಹಾಗೂ ಒಂದು ಸ್ಫೋಟಕ ಆಡಿಯೋ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅವರು. ಡಿ.ಕೆ. ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಖೆಡ್ಡ ತೋಡೋದಕ್ಕಂತ 40 ಕೋಟಿ ಖರ್ಚು ಮಾಡಿರುವುದಾಗಿ ಹೇಳಿಕೊಂಡಿರುವಂಥ ಆಡಿಯೋ ಇದೆ, ಎಲ್ಲ ಸಾಕ್ಷ್ಯಗಳಿವೆ. ಹಾಗೆ ಈ ತನಿಖೆಯಲ್ಲಿ ಅಂದರೆ ಸಿ ಡಿ ಕೇಸ್ ಆದಾಗ ಹಲವರ ವಿರುದ್ಧ ಆರೋಪ ಕೇಳಿಬರುತ್ತೆ, ರೇಡ್ ಆಗುತ್ತೆ. ಆ ಸಂದರ್ಭ ಇಬ್ಬರು ಪ್ರಮುಖ ಆರೋಪಿಗಳು ಅಂತ ಹೇಳ್ತಾರೆ, ದೇವನಹಳ್ಳಿ ಮತ್ತು ಶಿರಾ ಮೂಲದ ಇಬ್ಬರು. ದೇವನಹಳ್ಳಿ ಮೂಲದ ವ್ಯಕ್ತಿಯ ಮನೆಯಲ್ಲಿ 100-150 ಸಿಡಿ ಸಿಗುತ್ತೆ. ಆ ಸಿಡಿಗಳ ಪೈಕಿ ರೇಡ್ ಮಾಡಿದಂಥ ಅಧಿಕಾರಿಗೆ ಸಂಬಂಧಪಟ್ಟಂಥದ್ದು ಏನೋ ಒಂದಿದೆ ಅಂತ ಹೇಳುವ ಮೂಲಕ ಬಹಳಷ್ಟು ಕುತೂಹಲಕಾರಿ ಅಂಶಗಳನ್ನು ತೆರೆದಿಟ್ಟಿದ್ದಾರೆ. ಈಗಾಗಲೇ ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿ.ಕೆ. ಶಿವಕುಮಾರ್. ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ, ಹೊರಗೆ ಬಂದು ಇನ್ನೂ ಬೇಕಾದ ಹೆಡ್ ಅಂದ್ರೆ ಮಾಡೋದಕ್ಕೆ ಗಟ್ಟಿದೆ ನಾನು. ಸರ್, ಈಗ ಇನ್ನೊಂದು ಹಿಡಿದಿಲ್ಲಪ್ಪ, ಅದನ್ನು ಸಿಬಿಐ ಎನ್ಕ್ವೈರಿಗೆ ಕೊಡಿಸ್ತೀನಿ ನಾನು. ಅಮಿತ್ ಶಾ ಮಾತಾಡಿದ್ದೀನಿ, ಸಿಬಿಐ ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ನಮ್ಮಲ್ಲಿ ಎವಿಡೆನ್ಸ್ ಇದೆ. ಸ್ವತಃ ಅವ ಮಾತಾಡ, ಇಬ್ಬರು ಪ್ರಮುಖರು ಆರೋಪಿಗಳು ಇರ್ತಾರೆ, ಅವ್ರ ಹೆಸರು ಗೊತ್ತು ನನಗೆ. ಒಬ್ಬ ಶಿರಾದವ, ದೇವನಹಳ್ಳಿ. ಅವ ದೇವನಹಳ್ಳಿ ಮನೆ ರೇಡಾದಾಗ 90-110 ಸಿಡಿ ಸಿಕ್ಕಾವ. ಅಲ್ಲಿ ಇಡೀ ರಾಜ್ಯದ ಜನರಿಗೆ ಸಿಡಿ ಸಿಕ್ಕಾವ ಮಹಾನಾಯಕನ ಕುತಂತ್ರದಿಂದ. ಅವನ್ನೆಲ್ಲ ಸಿ ಬಿ ಐ ಎನ್ಕ್ವೈರಿ ಆದರೆ ಎಲ್ಲ ಬರ್ತೈತಿ. ಒಂದು ಒಂದು ಮಜಾ ಒಂದು ವಿಶೇಷವಾದ ಸಮಿತಿ ಹೇಳ್ಬೇಕಂದ್ರೆ ಆ ರೇಡ್ ಆದಲ್ಲಿ ನೀವು ಇದನ್ನು ಭಾಳ ಇಂಪಾರ್ಟೆಂಟ್ ಮಾಡಿ ರೇಡೇ ಮಾಡಿದ್ರಲ್ಲ. ಅಲ್ಲಿ ಯಾರು ಮನೆ ದೇವನಹಳ್ಳಿ ಒಬ್ಬ ಸಿ ಡಿ ಕೇಸಿನ ಪ್ರಮುಖ ನಾಯಕ, ಪ್ರಮುಖ ಆರೋಪಿ. ಅವನ ಹೆಸರು ಗೊತ್ತು ನನಗೆ, ಡಿ.ಕೆ. ಶಿವಕುಮಾರ್ ಆಪ್ತ ಸರ್. ಅವ್ರ ಆಪ್ತ ಒಳ್ಳೆದಾರೆ, ಎಲ್ಲರೂ ಇದ್ದಾರೆ. ಅವನ ಹೆಸರು ಗೊತ್ತು ನನಗೆ. ಅವ್ನು ಮನೆ ರೇಡ್ ಮಾಡಿದಾಗ ಯಾವ ರೇಡ್ ಮಾಡಿದ್ನಲ್ಲ ಅಧಿಕಾರಿ, ಅವಂದೇ ಒಂದು ಸಿಡಿ ಸಿಕ್ಕತ್ತೆ ಅಲ್ಲಿ. ಅವ್ನಿಗೆ ಭ್ರಷ್ಟಾಚಾರ ಸಂಭಾಷಣೆ ನೀವು ಇಂಪಾರ್ಟೆಂಟ್ ಅದು ಮುಚ್ಚಿಟ್ಟಾರೆ, ಅದನ್ನ ಸಿ ಬಿ ಐ ಕೊಡಬೇಕು. ಹಾಗಾಗಿ ಇದನ್ನೆಲ್ಲ ಸಿ ಬಿ ಐ ಕೊಡಬೇಕು, ಕೊಡಿಸ್ತೀವಿ, ಮಹಾನಾಯಕನ ಬಣ್ಣ ಬಯಲಾಗುತ್ತೆ, ನನ್ನಿಂದಲೇ ಡಿ.ಕೆ. ಶಿವಕುಮಾರ್ ರಾಜಕೀಯ ಅಂತ್ಯ ಆಗತ್ತೆ ಅಂತ ಈಗ ಶಪಥ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ವಿರುದ್ಧ. ಅದು ಎಷ್ಟೇ ಖರ್ಚಾಗಲಿ, ಏನೇ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಿಯೇ ಸೋಲಿಸ್ತೀನಿ ಅಂತ ಈಗ ಹಗಲು ರಾತ್ರಿ ಬೆಳಗಾವಿ ಗ್ರಾಮೀಣದಲ್ಲಿ ಬಹಳ ಪ್ರಯತ್ನ ಮಾಡ್ತಿರುವಂಥ ರಮೇಶ್ ಜಾರಕಿಹೊಳಿ ವಿರುದ್ಧ ಈಗ ಡಿ.ಕೆ. ರಣವ್ಯೂಹ ರೆಡಿಯಾಗಿದೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಕೈ ನಾಯಕರು ಎಲ್ಲ ಥರ ತಂತ್ರಗಾರಿಕೆಗಳನ್ನು ಸಿದ್ಧ ಮಾಡಿದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ತನ್ನ ಜೀವನವನ್ನೇ ಹಾಳು ಮಾಡಿದಂಥ ಡಿ.ಕೆ. ಶಿವಕುಮಾರ್ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡೇ ಮಾಡ್ತೀನಿ ಅಂತ ಹೇಳುವ ಮೂಲಕ ಮತ್ತಷ್ಟು ರೋಚಕತೆ ಪಡ್ಕೊಳ್ತಾ ಇದೆ ಬೆಳಗಾವಿ ರಾಜಕಾರಣ. ಡಿ.ಕೆ. ಮತ್ತು ಜಾರಕಿಹೊಳಿ ಪ್ರತಿಷ್ಠೆಯ ಕಣವಾಗ್ತಾ ಇದೆ. ನಾವು ರಮೇಶ್ ಜಾರಕಿಹೊಳಿ ಪ್ರೆಸ್ ಮೀಟಲ್ಲಿ ಕೆಲವು ವಿಚಾರಗಳನ್ನು ನೆನಪು ಮಾಡಿಕೊಂಡ್ರೆ, ಸಚಿವ ಸ್ಥಾನ 6 ತಿಂಗಳ ಹಿಂದೆ ಸಿಕ್ಕಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಈಗ ಕೊಟ್ಟರು ಬೇಡ ಅಂತ ಹೇಳಿದ್ದೀನಿ, ಕೆಲಸ ಮಾಡಬೇಕಾಗಿದೆ, ಬೆಳಗಾವಿಯಲ್ಲಿ ಬಹಳ ಕೆಲಸಗಳು ಬಾಕಿ ಇವೆ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಸೊ ಸಚಿವ ಸ್ಥಾನ ಅಥವಾ ಇನ್ನೆಲ್ಲ ಅಧಿಕಾರ ಮತ್ತೊಂದು ಮಗದೊಂದು ಎಲ್ಲ ಬದಿಗೊತ್ತಿ ತನಗೆ ಹಾನಿ ಮಾಡಿದವರನ್ನು ಬಗ್ಗು ಬಡಿಯೋದಕ್ಕೆ ಹೈಕಮಾಂಡ್ ಬಲವನ್ನು ಕೇಳಿದ್ದಾರಾ? ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಅನ್ನೋದು ಈಗ ಕುತೂಹಲ ಕಾರಣ ಆಗಿದೆ. ಹಾಗೆ ಬೆಳಗಾವಿಗೇನೆ ಬರ್ತಿದ್ದಾರೆ ಅಮಿತ್ ಶಾ ಅವರು 28ನೇ ತಾರೀಕು. ಅದಾದ ಬಳಿಕ ದೆಹಲಿಯಲ್ಲಿ ಅಮಿತ್ ಶಾ ಅವರ ಜೊತೆಗೆ ಮಹತ್ವದ ಮಾತುಕತೆ ನಡೆಯುತ್ತೆ. ಅವ್ರನ್ನ ಭೇಟಿಯಾಗಿ ಸಿಬಿಐ ಎನ್ಕ್ವೈರಿ ಸೇರಿದಂತೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಾಗಿ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ. ಸೊ ಯಾರ ಕೈ ಮೇಲಾಗಲಿದೆ ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.